हुड़गी अंतने देवर मुंदे दीप हचले इलांद्रे पाप प्रज्ञे काड़ता इरुत्ते मनु अम्मनवरन्न भक्तियिंद प्रार्थने माड्कोंडु दीप हच्चु बाप्प दीप हच्चप्प मनु दीप हच्चोदन्न तड़ीता इदीनि दीप हच्चि अपशकन आद्रे आमेले जन एल्ला सेरिदारे वारसदारने अम्मन पूजे माडिल्ल अंद्रे जन एल्ल एन् मातड्तारे अंत योचने माडिद्या वंशद मर्यादे मण्पाल आगुत्ते बनी बंद्या ओळ्ळेदायितु अच्छरि दीप हच्चोदन्न याके निल्लिस्ते ಬೇಗ ಹೇಳಿ ಮಾ ಮುಹೂರ್ತ ಮೀರೋಗುತ್ತೆ ಅದು ಅಬ್ಬೆ ಮನುಗೆ ದೇವರನ್ನ ನೆನೆಸಿಕೊಂಡು ದೀಪ ಹಚ್ಚು ಅಂತ ಹೇಳೋದಕ್ಕೆ ಹೊರಟೆ ಅಷ್ಟೇ ಸಮಾಜನೆ ನಿಮ್ಮ ಕಷ್ಟ ಅಮ್ಮನವ್ರಿಗೆ ಗೊತ್ತಾಗದೆ ಇನ್ ಯಾರಿಗೆ ಗೊತ್ತಾಗುತ್ತೆ ಹೇಳು ಏನು ಯೋಚನೆ ಮಾಡ್ಬಿಡಕ್ಕ ಬರೀ ಅಪಶಕನ ನಿನ್ನ ಅಪಶಕನ ಕೇಳಿ ಕೇಳಿ ಬರೀ ಕೆಟ್ಟದಾಗಿದೆ ಬಿಟ್ರೆ ಒಂದು ಒಳ್ಳೆ ಕೆಲಸ ಆಗಿಲ್ಲ ನಾನು ನಿನಗೆ ಅವತ್ತೇ ಹೇಳಿದೆ ಏನಾದರೂ ಕೆಲಸ ಮಾಡಬೇಕಾದ್ರೆ ಅಪಶಕನ ಮಾತಾಡಬೇಡ ಅಂತ ನನ್ನ ಮಾತು ಕೇಳ್ದ ಅನ್ರಿ ಅನ್ನಿ ಬಾಯಿಗೆ ಬಂದಾಗ ಅನ್ನಿ ನಾನೇನಾದರೂ ಒಳ್ಳೇದು ಹೇಳಿ ಆ ಕೆಲಸ ಆದರೆ ಒಂದಿನ ಒಂದಿನನಾದರೂ ನಿನ್ನ ಬಾಯಿ ಹರಕೆಯಿಂದನೇ ಆಯಿತು ಅಂತ ಹೇಳಿದ್ದೀರಾ
ಇಲ್ಲ ಅದೆ ಕೆಟ್ಟದಾದ್ರೆ ನನ್ನ ನಾಲ್ಗೆನೇ ಕಾರಣ ಒಳ್ಳೆದೆಲ್ಲ ನಿಮ್ಮಿಂದನೇ ಆಗೋದು ಆಯ್ತಾ ನಾನಿದ್ರೆ ತಾನೇ ತೊಂದ್ರೆ ಬಿಡಿ ನಾನು ಅಮ್ಮನ ಮನೆಗೆ ಹೋಗ್ತೀನಿ ರೀ ನಾನು ಹೇಳಿದ ಕೇಳಿಸ್ತಾ ನಾನು ನಮ್ಮ ಅಮ್ಮನ ಮನೆಗೆ ಹೋಗ್ತೀನಿ ಅಂದೆ ಈಗಲೇ ಹೋಗ್ತೀಯಾ ಇಲ್ಲ ಬೆಳಗ್ಗೆ ಹೋಗ್ತೀಯಾ ಆಹಾಹಾ ಮನೆ ಬಿಟ್ಟು ಹೋಗ್ತೀನಿ ಅಂದ ತಕ್ಷಣ ಖುಷಿ ನೋಡು ಅದಕ್ಕೆ ನಾನು ಇವಾಗ ಹೋಗಲ್ಲ ನಾನು ಈ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ ಕೊನೆ ಸತಿ ಹೇಳ್ತಾ ಇದೀನಿ ಕೇಳಿಸ್ಕೊಳ್ಳಿ ಏ ಮಂಜರಿ ಮುಗಿತಾ ನಿನ್ನ ನಾಟಕ ಮುಗಿದಿದ್ರೆ ಮುಂದೆ ಏನು ಮಾಡೋದು ಅಂತ ಯೋಚನೆ ಮಾಡು ರೀ ಯೋಚನೆ ಮಾಡ್ದೆ ಆದ್ರೆ ಏನು ಹೊಳಿತಾ ಇಲ್ಲ ರೀ ನಾಳೆ ಆ ರುದ್ರ ವಂಶದವರ ಮನೆಯಲ್ಲಿ ಔತಣ ಕೂಟ ಆ ಔತಣ ಕೂಟ ನಮಗೆ ಹಬ್ಬದೂಟ ಆಗಬೇಕು ಹಾಗೆ ಅತ್ತಿಗೆಗೆ ಈ ಮನೆ ಋಣ ಮುಗಿಬೇಕು ಅವರು ನಮಗೆ ಅವಮಾನ ಮಾಡಬೇಕು ಅಂತ ಈ ಔತಣ ಕೂಟಕ್ಕೆ ಬರಕ್ಕೆ ಹೇಳಿದ್ದಾರೆ ಆದರೆ ಆ ಔತಣ ಕೂಟನೇ ನನ್ನ ಸಿಂಹಾಸನದ ಮೆಟ್ಟಿಲು ಮಾಡ್ಕೋತೀನಿ ಅಂತ ಅವರಿಗೆ ಹೇಗೆ ಗೊತ್ತು ನೋಡಿದ್ಯಾ ಶಶಿ ಆ ದೇವ್ರು ಕೂಡ ನನ್ನ ಜೊತೆ ನಿಲ್ಲಿಲ್ಲ ಯಾಕಕ್ಕ ಹಾಗಂತ್ಯ ಮತ್ತಿನ್ನೇನು ಶಶಿ ನಾನು ಹೇಳಿರೋ ಸುಳ್ಳನ್ನ ಆ ದೇವರು ಸಮರ್ಥಿಸ್ಕೊಂಡ್ಬಿಟ್ಟ ಆದ್ರೆ ಅದೇ ಸುಳ್ಳನ್ನ ನಾನು ಮನು ಮುಂದೆ ಸಮರ್ಥಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ನಾನೊಂದು ಅಂದ್ಕೊಂಡ್ರೆ ಆ ದೇವ್ರು ಇನ್ನೊಂದು ಮಾಡ್ತಿದ್ದಾನೆ ನಾನು ಸುಳ್ಳು ಹೇಳಿರೋದು ತಪ್ಪಲ್ಲ ಅನ್ನೋದಾದ್ರೆ ಆ ದೇವ್ರು ಮನುನ ಯಾಕೆ ನನ್ನಿಂದ ದೂರ ಇಡ್ತಿದ್ದಾನೆ ಇನ್ನೆಷ್ಟು ಪರೀಕ್ಷೆ ಮಾಡ್ತಾನೆ ನನ್ನನ್ನ ಅಕ್ಕ ನಾವು ಚಿಕ್ಕವರಾಗಿದ್ದಾಗ ನಾನು ಸ್ಪರ್ಧೆಯಲ್ಲಿ ಸೋತು ಹೋದ್ರೆ ಅಥವಾ ಕಡಿಮೆ ಮಾರ್ಕ್ಸ್ ತಗೊಂಡ್ರೆ ನನಗೆ ದೇವ್ರ ಮೇಲೆ ಸಿಟ್ಟು ಬರೋದು ಆಗ ನೀನೇ ಹೇಳ್ತಾ ಇರ್ಲಿಲ್ವಾ ದೇವ್ರು ಏನೇ ಮಾಡಿದ್ರು ಒಳ್ಳೇದಕ್ಕೆ ಅಂತ ಈಗ ನೀನೇ ತಾಳ್ಮೆ ಕಳ್ಕೊಂಡ್ರೆ ಹೇಗೆ ಹೇಳು ಆ ಥರ ಪಡಬೇಡ ಅಕ್ಕ ಮನುಗೆಲ್ಲ ಅರ್ಥ ಆಗುತ್ತೆ ನಾನು ಅರ್ಥ ಮಾಡಿಸ್ತೀನಿ ನೀನು ಧೈರ್ಯವಾಗಿರು ಈಗ ಮಲಗು ಕತ್ಲಾಗಿದೆ ಅಂತ ಮಾತ್ರಕ್ಕೆ ಬೆಳಕು ಬರೋದೇ ಇಲ್ಲ ಅಂತ ಏನಿಲ್ವಲ್ಲ ಬೆಳಕಾಗುತ್ತಕ್ಕ ಎಲ್ಲ ಸರಿ ಹೋಗುತ್ತೆ ಏ ಆದಿ ನಿನಗೆ ಮೈ ಮೇಲೆ ಪ್ರಜ್ಞೆ ಇದೆ ತಾನೇ ಏನು ಮಾತು ಅಂತ ಆಡ್ತಾ ಇದೀಯಾ ನಾವು ಸಿಂಹವಂಶದವರು ಹೋಗಿ ಹೋಗಿ ಆ ರುದ್ರ ವಂಶದವ್ರ ಮನೆ ಬಾಗ್ಲಿಗೆ ಹೋಗಿ ನಿಂತ್ಕೋಬೇಕಾ ತಲೆ ಕೆಟ್ಟಿದೆ ನಿನಗೆ ನಮ್ಮ ಮನೇನ ಮುರಿಬೇಕು ಅಂತ ತುದಿಗಾಲಲ್ಲಿ ನಿಂತ್ಕೊಂಡಿರೋ ವಂಶ ಕಣ ಅದು ಅಂಥವ್ರ ಮನೆ ಅಂಗಳಕ್ಕೆ ನಾವು ಹೋಗಿ ನಿಂತ್ಕೋಬೇಕಾ ಇವತ್ತು ನಿಮ್ಮಪ್ಪ ನಿಮ್ಮಣ್ಣ ನಮ್ಮ ಜೊತೆ ಇಲ್ಲ ಅಂದ್ರೆ ಅದಕ್ಕೆ ಕಾರಣ ರುದ್ರ ವಂಶದವರು ಅಂಥವ್ರ ಮನೆಗೆ ನಾನು ಹೋಗಿ ನಿಂತ್ಕೋಬೇಕೇನೋ ಏ ಮಂಜರಿ ನಿನ್ನ ಗಂಡಂಗೆ ಎಲ್ಲೋ ತಲೆ ಕೆಟ್ಟಿದೆ ಅನ್ಸತ್ತೆ ಏ ಅವ್ರು ಈ ಮನೆಗೆ ಬಂದಾಗೆಲ್ಲ ನಾನು ಆಳುಗಳಿಗೆ ಹೇಳಿ ನಮ್ಮನೆ ಅಂಗಳನ ಗಂಜಲದಲ್ಲಿ ತೋಳ್ಸಿದ್ದೀನಿ ಅಂಥವ್ರ ಮನೆ ಅಂಗಳಕ್ಕೆ ನನ್ನನ್ನು ಬಾ ಅಂತ ಕರಿತಾ ಇದೆಯಲ್ಲ ನಾಚಿಕೆ ಆಗಲ್ಲ ನಿನ್ನ ಜನ್ಮಕ್ಕೆ ಅಬ್ಬೆ ನೀನು ತಪ್ಪು ತಿಳ್ಕೊತಾ ಇದೀಯಾ ನಾವು ಅವ್ರ ಮನೆಗೆ ಹೋಗದೆ ಇದ್ರೇನೆ ಎಡವಟ್ಟಾಗೋದು ಏ ಆದಿ ನೀ ನನ್ನ ಮಗನ ಅಂತ ನನಗೆ ಅನುಮಾನ ಬರ್ತಾ ಇದೆ ಯಾಕೋ ಮಾಡಿರೋ ಅನಾಚಾರ ಅಲ್ಲ ಮರ್ತು ಹೋಯ್ತಾ ನಿನಗೆ ಮರ್ತೋಯ್ತೇನಾ ದ್ವೇಷ ಮರ್ತು ಅವ್ರ ಜೊತೆ ಮತ್ತೆ ನೆಂಟಸ್ಗೆ ಬೆಳೆಸ್ಕೋತ ಹೇಳ್ತಾ ಇದೀಯ ನೀನು ಅಬ್ಬೆ ಸ್ವಲ್ಪ ಸಮಾಧಾನದಿಂದ ಯೋಚನೆ ಮಾಡು ಅವರು ಮನೆಗೆ ಬಂದು ಕರೆದಿದ್ದಾರೆ
ಅದು ಅಲ್ಲದೆ ಈ ವಿಚಾರ ಇಡೀ ಊರಿಗೆಲ್ಲ ಗೊತ್ತಾಗಿದೆ. ಇಂತ ಸಮಯದಲ್ಲಿ ನಾವು ಹೋಗಲಿಲ್ಲ ಅಂದ್ರೆ ಊರರೆಲ್ಲ ಏನು ಅನ್ಕೊಳ್ಳಲ್ಲ. ಸಿಂಹ ವಂಶದವರು ಟೆಂಡರ್ ಸೋತಿದ್ದಕ್ಕೆ ಅವಮಾನದಿಂದ ಮನೆಯಲ್ಲೇ ಬಚ್ಚಿಟ್ಕೊಂಡಿದ್ದಾರೆ ಅನ್ಕೋತಾರೆ. ಅದೇ ನಾವು ಹೋದ್ರೆ ನಾವು ದೊಡ್ಡವರಾಗ್ತೀವಿ. ಊರಿಗೆ ದೊಡ್ಡವರಾಗಿರೋ ನಾವು ಇಂಥ ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಹೋಗದೆ ಇದ್ರೆ ಹೇಗೆ? ಹೌದು ಅಬ್ಬೆ, ನನಗೂ ಹೋಗೋದು ಸರಿ ಅನ್ನಿಸುತ್ತೆ. ಹೋಗಿಲ್ಲ ಅಂದ್ರೆ ನಾವು ಪುಕ್ಕಳು ಅನ್ಕೊಂಡ್ಬಿಡ್ತಾರೆ. ನಾವು ಹೋಗಿ ತೋರಿಸ್ಬೇಕು ನಾವು ಯಾರಿಗೂ ಹೆದರಲ್ಲ ಅಂತ. ಬಾನಿ ಬಾಯ್ಲಿ. ಇವರೆಲ್ಲ ಹೇಳೋ ಥರ ಆ ರುದ್ರವಂಶದವ್ರ ಮನೆಗೆ ಹೋಗೋದ್ರ ಬಗ್ಗೆ ನಿನಗೇನನ್ಸತ್ತೆ? ನೀವು ಹೇಗೆ ಹೇಳ್ತಿರೋ ಹಾಗೆ ಅಬ್ಬೆ. ಆದರೆ ನನ್ನನ್ನು ಕೇಳೋದಾದರೆ ಅವ್ರ ಮನೆಗೆ ಹೋಗೋದು ಬೇಡ ಅನ್ಸತ್ತೆ. ಅವ್ರು ನಮ್ಮನ್ನು ಸೋಲಿಸಿ ಟೆಂಡರ್ ತೊಗೊಂಡಿದ್ದಾರೆ. ಅವ್ರ ಮನೆಗೆ ಹೋಗೋದು ಎಷ್ಟು ಮಟ್ಟಕ್ಕೆ ಸರಿ ಹೇಳಿ. ಸರಿ, ಹಾಗಾದ್ರೆ ಗಾಡಿ ಕಟ್ಟು ಆದಿ, ಹೋಗಿ ಬಂದ್ಬಿಡೋಣ. ಅಬ್ಬೆ, ನನಗೆ ಬರೋದಕ್ಕಾಗಲ್ಲ. ಮನುಗೆ ಹುಷಾರಿಲ್ಲ, ನಾನು ಮನೇಲೇ ಇರ್ತೀನಿ. ನೀವೆಲ್ಲ ಹೋಗಿ ಬನ್ನಿ. ನೋಡಿದ್ರ ಅಬ್ಬೆ, ನಿಮ್ಮ ಮಾತಿಗೊಂಚೂರು ಬೆಲೆನೇ ಇಲ್ಲದೆ ಹೇಗೆ ಬರಲ್ಲ ಅಂದ್ಬಿಟ್ರು? ನನಗಂತೂ ಆ ಧೈರ್ಯ ಇಲ್ಲಪ್ಪ. ಯಾಕೆ ಹೇಳಿ, ನನ್ನ ಗಂಡ ಆಗಲಿ ಮಗ ಆಗಲಿ ಯಾರು ಬಾರಿಸ್ತಾರ ಅಲ್ಲ ಅಲ್ವಾ? ಮುಚ್ಚೆ ಬಾಯಿ ಬಾನಿ, ನಾನು ಹೇಳ್ತಾ ಇದ್ದೀನಿ, ನಡಿ ಹೋಗಿ ಬರೋಣ. ಅಬ್ಬೆ ಅದು ಅಕ್ಕ, ನಾನು ಇನ್ನು ಊರಿಗೆ ಹೊರಡ್ತೀನಿ ಅಕ್ಕ. ಏನು ಯೋಚನೆ ಮಾಡ್ತಾ ಇದೆಯಾ? ಏನಿಲ್ಲ ಶಶಿ, ಅದು ಪ್ರೀತಿ ಕ್ಲಾಸ್ ಇದೆ ಅಂತ ಬೇಗ ಹೊರಟ್ಬಿಟ್ಲು. ಮನು ಒಬ್ಬನ್ನೇ ಸ್ಕೂಲಿಗೆ ಕಳಿಸೋದಕ್ಕೆ ನನಗಿಷ್ಟ ಇಲ್ಲ. ನೀನು ಹೇಗಿದ್ರು ಊರಿಗೆ ಹೊರಡ್ತಿದ್ಯಲ್ವಾ, ಅವನನ್ನು ಹಾಗೆ ಸ್ಕೂಲ್ ಹತ್ರ ಬಿಟ್ಟು ಹೋಗೋಕ್ಕಾಗತ್ತಾ? ಇದೇನಕ್ಕ, ಯಾರೋ ಮೂರನೇವರು ಕೇಳ್ದಾಗ ಕೇಳ್ತಿದ್ಯಾ? ನಾನು ನಿನ್ನ ತಮ್ಮ ಅಕ್ಕ. ನಾನು ಬಸ್ ಸ್ಟ್ಯಾಂಡ್ ದಾರಿ ಇಲ್ಲ, ಅವ್ನು ಸ್ಕೂಲ್ ಕೂಡ ಇರೋದು. ನಾನು ಬಿಟ್ಟು ಹೋಗ್ತೀನಿ ಬಿಡು. ಸರಿ ಶಶಿ, ಸಂಜೆ ನಾನೇ ಹೋಗಿ ಅವನನ್ನು ಕರ್ಕೊಂಡು ಬರ್ತೀನಿ. ನೀನು ಹುಷಾರಾಗಿ ಊರು ತಲುಪು. ಸರಿ ಅಕ್ಕ, ನಾನು ಬರ್ತೀನಿ. ರೀ ರೀ, ಆಗ್ಲೇ ಹೊರಟು ಬಿಟ್ರಾ?
ಏನೇನಿಂದು ರೀ? ಬೆಳಿಗ್ಗೆಯಿಂದ ಎಲ್ಲ ಒಳ್ಳೆ ಶಕುನನೇ ರೀ, ರಾತ್ರಿ ಬೇರೆ ಕನ್ಸು ಬಿದ್ದಿತ್ತು ನಂಗೆ. ನೀವು ವಾರಸ್ತಾರ ಆಗಿದ್ರಿ, ಹಾ ಮಹಾರಾಜರ ತರ ಕೂತ್ಕೊಂಡು ಪದಕ ಹಾಕೊಂಡು ಅಯ್ಯೋಯ್ಯೋ ಊರವರೆಲ್ಲ ನಿಮ್ಗೆ ನಮಸ್ಕಾರ ಮಾಡ್ತಿದ್ರು ರೀ. ನನ್ಗೆ ಎಷ್ಟು ಖುಷಿ ಆಯ್ತು ಗೊತ್ತಾ? ಅಬ್ಬಾನಿ ಈ ಮನೆಯಿಂದ ತೊಲಗಿದ್ರೆ ಸಾಕು, ನೀವು ಒಳ್ಳೆ ಜರ್ತಾರಿ ಬಟ್ಟೆ ಹಾಕೊಂಡು ಪದಕ ಹಾಕೊಂಡು. ಅರೆ ಆ ಪದಕನ ನೀವ್ ಯಾಕೆ ಈಗಲೇ ಹಾಕೋಬಾರ್ದು? ಏನು ಪದಕ ಹಾಕೊಂಬೇಕಾ? ಹ್ಮ್ ಸರಿ, ಹಾಕೋತೀನಿ, ಹೋಗಿ ಆ ಪದಕ ತಗೊಂಬ. ಅಂದ್ರೆ ಪದಕ ಎಲ್ಲಿದೆ ರೀ? ನನ್ಗೆ ನೆನಪೇ ಆಗ್ತಾ ಇಲ್ಲ, ಅದು ಎಲ್ಲಿದೆ ನಿಮ್ಗೇನಾದ್ರೂ ಗೊತ್ತಾ? ಲೀ ದಡ್ಡಿ, ಆ ಪದಕ ಈಗ ಪ್ರತಾಪ್ನ ಹತ್ರ ಇದೆ, ಏನ್ ಮರ್ತೋಯ್ತಾ? ಹೌದಾ? ಅಯ್ಯಯ್ಯೋ ನಾನೇನ್ ಮರ್ತಿಲ್ಲಪ್ಪ, ನಿಮ್ಗೆ ನೆನ್ಪಿದ್ಯೇನೋ ಅಂತ ಕೇಳ್ದೆ. ಪರವಾಗಿಲ್ಲ ರೀ, ನಿಮ್ಗೂ ನೆನ್ಪಿದೆ. ನೋಡ, ನಿನಗೀಗ್ಲೇ ಹೇಳ್ತಾ ಇದ್ದೀನಿ, ಏನಾದ್ರೂ ಮಾಡಿ ಆ ಕೆಲ್ಸಕ್ಕೆ ಕಲ್ಲು ಹಾಕೋದ್ಯೋ ನಿನ್ನ ಹುಟ್ಟಲಿಲ್ಲ ಅನಿಸ್ಬಿಡ್ತೀನಿ. ಆ ಪದಕನ ಪ್ರತಾಪ ಹಾಕೊಂಡಿರೋದನ್ನ ಎಲ್ರೂ ನೋಡ್ಬೇಕು, ಎಲ್ರಿಗಿಂತ ಹೆಚ್ಚಾಗಿ ಅಬ್ಬೆ ಅಬ್ಬೆ ನೋಡ್ಬೇಕು ಅವಾಗ್ಲೇನೆ. ಅದಕ್ಕೆ ಈ ಮನೆಯಿಂದ ಹೊರಗೋಗೋದಕ್ಕೆ ಸಾಧ್ಯ. ನೋಡು, ಈ ಕೆಲಸ ಆಗೋವರೆಗೂ ತೆಪ್ಪಗಿರೋ, ಗೊತ್ತಾಯ್ತಾ? ಏನ್ ಮಾಡ್ತೀಯ ಹೇಳು. ಬಾನಿ. ಏನಬ್ಬೆ? ಹೊರಡಕ್ ಮುಂಚೆ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಹೇಳಿ ಅಬ್ಬೆ. ಇನ್ನೊಂದ್ಸಲ ಕೇಳ್ತಾ ಇದ್ದೀನಿ, ನನ್ನ ಹತ್ರ ಏನು ಮುಚ್ಚಿಡ್ತಾ ಇಲ್ಲ ತಾನೆ? ಏನಾದರೂ ಹೇಳಬೇಕು ಅಂತಿದ್ರೆ ಧಾರಾಳವಾಗಿ ಹೇಳ್ಬೋದು. ಇಲ್ಲ ಅಬ್ಬೆ, ಯಾಕೆ ಕೇಳ್ತಾ ಇದ್ದೀರಾ? ಇವತ್ತು ಬೆಳಗ್ಗೆಯಿಂದ ಯಾಕೋ ಧರ್ಮ ತುಂಬ ನೆನಪಾಗ್ತಾ ಇದೆ, ಮನ್ಸಿಗೆ ತುಂಬ ಬೇಜಾರಾಗ್ತಾ ಇದೆ. ಕೆಲವು ವ್ಯಕ್ತಿಗಳು ಹಾಗೆ ಅಲ್ವಾ, ಅವ್ರು ನಮ್ಮಿಂದ ದೂರ ಆಗಿದ್ರು ಅವ್ರ ನೆನಪುಗಳು ನಮ್ಮನ್ನ ಕಾಡ್ತಾನೆ ಇರುತ್ತೆ. ಅವನ ಫೋಟೋ ಮುಂದೆ ಯೋಚನೆ ಮಾಡ್ತಾ ಕೂತಿದ್ದೆ, ಅದಕ್ಕೆ ನಿನ್ನ ನೋಡ್ಬೇಕು ಅನ್ನಿಸ್ತು. ಹೌದು ಅಬ್ಬೆ, ಅವರನ್ನ ನೆನಪಿಸ್ಕೊಳ್ಳೋದಕ್ಕೆ ಅವರನ್ನ ನಾನು ಮರ್ತಿದ್ರೆ ತಾನೆ? ಪ್ರತಿ ದಿನ ಪ್ರತಿ ಕ್ಷಣ ಅವ್ರು ನನ್ನ ಜೊತೆಲೇ ಇರ್ತಾರೆ. ಇರ್ಬೇಕು ಬಾನಿ, ಇರ್ಬೇಕು. ಗಂಡ ತೀರ್ಕೊಂಡು ಮಾತ್ರಕ್ಕೆ ಅವನ್ನ ಮರ್ತು ಬಿಡಬಾರ್ದು. ಗಂಡನ ಮನೆ ಮರ್ಯಾದೆ ಉಳಿಸೋ ಥರ ನಡ್ಕೋಬೇಕು, ಸಂಸ್ಕಾರದಿಂದ ನಡ್ಕೋಬೇಕು. ಮಕ್ಕಳನ್ನ ತಂದೆ ಹೆಸರನ್ನ ಬೆಳಗೋ ಹಾಗೆ ಬೆಳೆಸ್ಬೇಕು. ಅದನ್ನು ಬಿಟ್ಟು ವೈಯಕ್ತಿಕ ಆಸೆಗೋಸ್ಕರ ನಿನ್ನೆ ನಾಳೆಗಳನ್ನ ಮರಿಬಾರ್ದು. ಅಬ್ಬೆ ಏನು ಹೇಳ್ತಿದ್ದೀರಾ ಅರ್ಥ ಆಗ್ತಿಲ್ಲ. ಬಾನಿ ಕೊನೆಯ ಸಲ ಕೇಳ್ತಾ ಇದ್ದೀನಿ, ನನ್ನಿಂದ ಏನಾದರೂ ಮುಚ್ಚಿಡ್ತಾ ಇದೆಯಾ?